ಇತನ ಸುತ್ರ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭೇಸನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಸ್ರೇಲ್ ಜನರನ್ನು ನಿಜವಾದ ದೇವರ ಭಕ್ತಿಗೆ ಕರೆತರಲು ಮಳೆ ಬಾರದಂತೆ 3 ವರ್ಷ 6 ತಿಂಗಳು ಸ್ವರ್ಗದ ಬಾಗಿಲನ್ನು ಮುಚ್ಚಿಸಿದ್ದ ಎಲಿಯ ಪ್ರವಾದಿ ಇಂದಿನ ಮೊದಲನೇ ವಾಚನದಲ್ಲಿ ಪ್ರಾರ್ಥಿಸಿ ಜನರಿಗೆ ಬೇಕಾದಂಥ ಮಳೆಯನ್ನು ತರುವುದನ್ನು ನಾವು ನೋಡುತ್ತೇವೆ. ಈ ಮುಖಾಂತರ ದಂಡನೆಯ ದಿನಗಳು ಕಳೆದ ಬಳಿಕ ದೇವರು ತನ್ನ ಜನರ ಮೇಲೆ ಸಂತುಷ್ಟಿಯಾದ ಮಳೆ ತರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಬರುವಂಥ ಬೇನೆ ಬವಣೆಗಳ ಮುಖಾಂತರ ಪ್ರಭು ತಮ್ಮ ಹೃದಯದ ಬಳಿಗೆ ನಮ್ಮನ್ನು ಕರೆಯುತ್ತಾರೆ. ಆದ್ದರಿಂದ ನಾವು ಅವರ ಹೃದಯಕ್ಕೆ ಹತ್ತಿರವಾದಂತೆ ಪ್ರಭುವಿನ ಆಶೀರ್ವಾದ ಹೇರಳವಾಗಿ ನಮ್ಮ ಮೇಲೆ ಸುರಿಸುತ್ತಾರೆ ಎಂದು ಇಂದಿನ ಮೊದಲನೇ ವಾಚನದಲ್ಲಿ ಪ್ರಭು ಎಲಿಯ ಪ್ರವಾದಿ ಮುಖಾಂತರ ನಮಗೆ ತಿಳಿಸುತ್ತಾರೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ಯಾವ ರೀತಿ ದೇವರ ಆಜ್ಞೆಗಳ ಒಳತಿರುವು ಪ್ರೀತಿ ಮತ್ತು ಸೇವೆಯಲ್ಲಿ ಬದುಕಲು ನಾವು ಕರೆ ನೀಡುತ್ತಾರೆ. ಯಾವ ರೀತಿ ನಮ್ಮ ದೈನಂದಿನ ಬದುಕಿನಲ್ಲಿ ಒಂದು ಸಮುದಾಯದಲ್ಲಿ ಒಂದು ಕುಟುಂಬದಲ್ಲಿ ಬದುಕಬೇಕಾದರೆ ನಮ್ಮಲ್ಲಿ ಬರುವಂಥ ಆಲೋಚನೆಗಳು ಆಸೆ ಆಕಾಂಕ್ಷೆಗಳ ಬಗ್ಗೆ ನಾವು ಎಚ್ಚರವಾಗಿರಲು ಪ್ರಭು ನಮಗೆ ಕರೆ ನೀಡುತ್ತಾರೆ. ಕೊಲೆ ಮಾಡುವ ಬೇಡ ಎಂದು ಪ್ರಭು ನಮಗೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದರು. ಆದರೆ ಆ ಆಜ್ಞೆಯಲ್ಲಿರುವ ಒಳಾರ್ಥವನ್ನು ಸಹ ಪ್ರಭು ಇಂದ ಶುಭ ಸಂದೇಶದಲ್ಲಿ ಹೇಳುತ್ತಾರೆ. ಕೊಲೆ ಮಾಡಲು ನಮ್ಮನ್ನು ಕರೆದೊಯ್ಯುವಂಥ ಇತರರ ಮೇಲೆ ನಮಗಿರುವಂಥ ಕೋಪ, ವೈಷಮ್ಯ, ವೈಮನಸ್ಸು, ದ್ವೇಷ, ಅಸೂಯೆಯನ್ನು ಸಹ ಪಡಬಾರದೆಂದು ಪ್ರಭು ಹೇಳುತ್ತಾರೆ. ಏಕೆಂದರೆ ಇಂಥ ಆಲೋಚನೆಗಳೇ ನಮ್ಮಲ್ಲಿ ಕಾರ್ಯಪ್ರವೃತ್ತಿಯಾಗಿ ನಮ್ಮಲ್ಲಿ ಪಾಪವನ್ನು ಎಸಗುತ್ತವೆ. ಆದ್ದರಿಂದ ಪಾಪ ಕೃತ್ಯ ಮಾತ್ರ ಪಾಪವಲ್ಲ, ಆ ಪಾಪ ಕೃತ್ಯದ ಬಗ್ಗೆ ಆಲೋಚಿಸುವುದು ಮತ್ತು ಅದಕ್ಕಾಗಿ ಹಾತೊರೆಯುವುದು ಬಯಸುವುದು ಸಹ ಪಾಪ ಎಂದು ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಹೇಳುತ್ತಾರೆ. ಹೀಗಿರುವಾಗ ನೀನು ದೇವಾಲಯದಲ್ಲಿ ಬಲಿಯನ್ನು ಅರ್ಪಿಸಲು ಬಂದರೆ ನಿನ್ನ ಸಹೋದರನು ನಿನಗೆ ವಿರುದ್ಧವಾಗಿ ಏನಾದರೂ ಮನಸ್ತಾಪ ಇಟ್ಟುಕೊಂಡಿದ್ದಾನೆ ಎಂದರೆ ನಿನ್ನ ಬಲಿ ಕಾಣಿಕೆಯನ್ನು ಬಿಟ್ಟು ಹೋಗಿ ನೀನು ಮೊದಲು ಸಂಧಾನ ಮಾಡಿಕೊಂಡು ಪ್ರಭು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ದೇವರು ನ್ಯಾಯ ನೀತಿಯ ದೇವರು, ಧರ್ಮದ ದೇವರು. ಆದ್ದರಿಂದ ನಮ್ಮ ಸೇವೆಯ ಮುಖಾಂತರ, ನಮ್ಮ ಕಾಣಿಕೆಗಳ ಮುಖಾಂತರ ಹಲವಾರು ಜನರು ದೇವಾಲಯಕ್ಕೆ ಹೋಗಿ ಹೇರಳವಾದ ಕಾಣಿಕೆಯನ್ನು ಹಾಕಿದರೆ ದೇವರ ಕೃಪೆ ಲಭಿಸುತ್ತದೆ ಎಂದು ತಿಳಿಸುತ್ತೆ ಎಂದು ಭಾವಿಸ್ತಾರೆ. ಆದರೆ ನಮ್ಮ ದೇವರು ಹಾಗಲ್ಲ. ನಮ್ಮ ದೈನಂದಿನ ನೈತಿಕ ಬದುಕೇ ದೇವರಿಗೆ ನಾವು ನೀಡುವ ಕಾಣಿಕೆ. ಆದ್ದರಿಂದ ನಾವು ನೈತಿಕತೆಯ ಬದುಕನ್ನು ಜೀವಿಸುವುದನ್ನು ಬಿಟ್ಟು ದೇವರ ಬರೀ ಪುಣ್ಯಕ್ಷೇತ್ರ ಕಲಾಕ್ಷೇತ್ರಗಳಿಗೆ ಹೋಗಿ ನಾವು ಬದುಕಿದರೆ ಸಾಲದು. ಆದ್ದರಿಂದ ನಾವು ನ್ಯಾಯ ನೀತಿಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ಐಕ್ಯಮತ್ಯದಲ್ಲಿಯೂ ಸೋದರ ಭಾವದಲ್ಲಿ ಬದುಕಬೇಕೆಂದು ಪ್ರಭು ನಮಗೆ ತಿಳಿಸುತ್ತಾರೆ. ಆದ್ದರಿಂದ ಪಾಪ ಮಾಡುವುದು ಮಾತ್ರವಲ್ಲ, ಬದಲಾಗಿ ಆ ಪಾಪಕ್ಕೆ ಕಾರಣವಾಗುವಂಥ ಆಶೆ ಆಕಾಂಕ್ಷೆಗಳು ಆಲೋಚನೆಗಳು ಸಹ ಪಾಪ ಎಂದು ಪ್ರಭು ನಮಗೆ ಈ ಮೂಲಕ ತಿಳಿಸ್ತಾರೆ. ಆದ್ದರಿಂದ ನಮ್ಮ ಆತ್ಮಾವಲೋಕನ ನಾವು ಮಾಡಿ ನಮ್ಮಲ್ಲಿರುವಂಥ ಇಂಥ ದುಷ್ಟಗುಣಗಳನ್ನು ಪ್ರಭುವಿನ ಪ್ರೀತಿಯಿಂದಲೂ ಕ್ಷಮೆಯಿಂದಲೂ ದಮನ ಮಾಡಿ ನಾವು ಐಕ್ಯತೆಯಲ್ಲಿಯೂ ಶಾಂತ ಸಮಾಧಾನದಲ್ಲೂ ಬದುಕಲು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತಂತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.